ಶ್ರೀರಾಮ ಸಮರ್ಥ. 11. ಮದ್ಯಪಾನ ಮಾಡಿ ಎತ್ತರ ತಪ್ಪಿದ ಮನುಷ್ಯನು ಮನಸ್ಸಿಗೆ ಬಂದಂತೆ ಹಾಡುತ್ತಿರುತ್ತಾನೆ. ಈ ರೀತಿಯಾಗಿ ಒಬ್ಬ ಮದ್ಯದ ಅಮಲಿನಲ್ಲಿರುವ ಮನುಷ್ಯನು ಮನಸ್ಸಿಗೆ ಬಂದಂತೆ ಹಾಡುತ್ತಿರುವಾಗ ಮತ್ತೊಬ್ಬ ಮದ್ಯ ಸೇವನೆ ಮಾಡಿದ ಮನುಷ್ಯನು ಅವನಿಗೆ, ಅರೇ ಇದೆಂಥ ಹಾಡು ಹಾಡುತ್ತಿರುವೆ, ನಿನಗೆ ಏನೂ ತಿಳಿಯುವುದಿಲ್ಲ ಅಂದನು. ಅನಂತರ ಸ್ವಲ್ಪ ಸಮಯವಾದ ಮೇಲೆ ಅದೇ ಪ್ರಶ್ನೆಯನ್ನು ಮೊದಲನೇ ಮನುಷ್ಯನು ಎರಡನೇ ಮನುಷ್ಯನಿಗೆ ಕೇಳಿದನು. ಇದರಂತೆ ಪ್ರಪಂಚದಲ್ಲಿ ಯಾರು ವೃತ್ತಿಗಳು ಸ್ಥಿರವಾಗಿ ಇರುವುದಿಲ್ಲವೋ ಅಂಥ ಜನರು ಮನಸ್ಸಿಗೆ ಬಂದಂತೆ ಪ್ರತಿಪಾದನೆ ಮಾಡುತ್ತಾರೆ, ಹಾಗೂ ಒಬ್ಬರು ಇನ್ನೊಬ್ಬರ ನಿಂದೆ ಮಾಡುತ್ತಾರೆ. 12. ಪ್ರಪಂಚದಲ್ಲಿ ವ್ಯವಹಾರವನ್ನು ಕಾಯ್ದುಕೊಳ್ಳಬೇಕೇನೋ ನಿಜ, ಆದರೆ ಅದೇನೂ ಸರ್ವಸ್ವವಲ್ಲ. 13. ಭಗವಂತನ ವಿಸ್ಮರಣೆಯು ಯಾವುದೇ ಕಾರ್ಯದಿಂದ ಆದರೂ ಅದು ಉಚಿತವಲ್ಲ. ಅಂದ ಮೇಲೆ ಅದು ಪ್ರಪಂಚದಲ್ಲಿಯ ಸುಖಾನುಕೂಲತೆಗಳಿಂದಲೇ ಆಗಲಿ ಅಥವಾ ಪ್ರಪಂಚದ ದುಃಖದಿಂದಲೇ ಆಗಲಿ. 14. ಪ್ರತಿಯೊಬ್ಬರಿಗೆ ಪ್ರಪಂಚವು ಅವಶ್ಯವಾಗಿರುತ್ತದೆ, ಆದರೆ ನಾವು ಅದಕ್ಕೆ ಅವಶ್ಯಕತೆಗಿಂತ ಹೆಚ್ಚು ಮಹತ್ವ ಕೊಡುತ್ತೇವೆ, ಆದ್ದರಿಂದಲೇ ಎಲ್ಲವೂ ಕೆಟ್ಟು ಹೋಗುತ್ತದೆ. 15. ಪ್ರಪಂಚವು ಉಪ್ಪಿನಂತೆ ಇರುತ್ತದೆ. ರೊಟ್ಟಿಯಲ್ಲಿ ಉಪ್ಪನ್ನು ಎಷ್ಟು ಹಾಕುವುದಿರುತ್ತದೆ? ಅತ್ಯಂತ ಸ್ವಲ್ಪ, ಕೇವಲ ರುಚಿಗಾಗಿ. ಆದರೆ ನಾವು ಉಪ್ಪಿನದೇ ರೊಟ್ಟಿಯನ್ನು ಮಾಡುತ್ತೇವೆ, ಹಾಗೂ ಒಂದು ಚಿಮ್ಮಟಿಗೆಯಷ್ಟು ಪರಮಾರ್ಥದ ಹಿಟ್ಟು ಹಾಕುತ್ತೇವೆ. ಅಂದ ಮೇಲೆ ಆ ರೊಟ್ಟಿಯನ್ನು ತಿನ್ನಲಿಕ್ಕೆ ಆದೀತೇ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.